ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಬಿ ಜೆ ಪಿಯಲ್ಲಿ ಈಶ್ವರಪ್ಪನವರಿಗೆ ಅವರದ್ದೇ ಆದ ವಿಶಿಷ್ಟ ಸ್ಥಾನಮಾನಗಳು ಇದೆ ಯಡಿಯೂರಪ್ಪ ಮತ್ತು ಅನಂತಕುಮಾರ್ ಅವರ ಜೊತೆ ಈಶ್ವರಪ್ಪನವರು ಓಡಾಡಿ ಪಕ್ಷ ಸಂಘಟನೆ ಮಾಡಿ ಪಕ್ಷವನ್ನು ಕಟ್ಟಿದ್ರು ಆದರೆ ತಾವೇ ಮಾಡಿಕೊಂಡಿರುವ ಸ್ವಯಂಕೃತ ಅಪರಾಧಗಳಿಂದಾಗಿ ಈಶ್ವರಪ್ಪನವರು ಬಿ ಜೆ ಪಿಯಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಅನ್ನಬಹುದು ಹಾಗಾಗಿ ರಾಜ್ಯ ಮತ್ತು ಕೇಂದ್ರ ನಾಯಕರುಗಳು ಈಶ್ವರಪ್ಪನವರಿಂದ ಬಿಜೆಪಿಗೆ ಏನೂ ಆಗಬೇಕಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಂತಾಗಿದೆ ಈಶ್ವರಪ್ಪನವರು ಡೆಲ್ಲಿಗೆ ಹೋದಾಗ ಅಲ್ಲಿ ನಡೆದಿದ್ದಾದರೂ ಏನು ಯಾಕೆ ಅಮಿತ್ ಶಾ ಅವರು ಈಶ್ವರಪ್ಪನವರ ಭೇಟಿಗೆ ನಿರಾಕರಿಸಿದ್ದಾದರೂ ಯಾಕೆ ಸ್ವತಃ ಅಮಿತ್ ರವರು ಈಶ್ವರಪ್ಪನವರಿಗೆ ಕಾಲ್ ಮಾಡಿ ಡೆಲ್ಲಿಗೆ ಕರೆಸಿಕೊಂಡಿದ್ದರೂ ಸಹ ಭೇಟಿ ಯಾಕೆ ಮಾಡಲಿಲ್ಲ ಸ್ವತಃ ಈಶ್ವರಪ್ಪ ಅವರು ಮಾಡಿಕೊಂಡ ಎಡವಟ್ಟಾದರೂ ಏನು ಇದೆಲ್ಲವನ್ನು ಹೇಳ್ತಾ ಹೋಗ್ತೀನಿ ನೀವಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ನೋಡಿ ಗೆಳೆಯರೇ ಬಿ ಜೆ ಪಿ ಹೈಕಮಾಂಡ್ ಮೊದಲಿನ ಥರ ಈಗ ಇಲ್ಲ ಮೋದಿಜಿಯವರು ಪ್ರಧಾನಮಂತ್ರಿಗಳು ಆದ ಮೇಲಂತೂ ಬಿ ಜೆ ಪಿ ಪಕ್ಷ ಸ್ಟ್ರಾಂಗ್ ಆಗಿದೆ ಎನ್ನಬಹುದು ಪಕ್ಷದಲ್ಲಿ ಅಶಿಸ್ತು ಅಸಹಕಾರವನ್ನು ಅವರು ಸಹಿಸಲ್ಲ ಹಾಗಾಗಿ ಈಗ ಈಶ್ವರಪ್ಪನವರ ವಿಚಾರದಲ್ಲೂ ಆಗಿರೋದೂ ಇದೆ ಅತ್ಯಂತ ಹಿರಿಯರಾದ ಈಶ್ವರಪ್ಪನವರನ್ನು ಈ ರೀತಿ ನಡೆಸಿಕೊಂಡಿದ್ದಾದರೂ ಯಾಕೆ ಅನ್ನೋ ಪ್ರಶ್ನೆ ಮೂಡುತ್ತಾ ಇದೆ ಈ ಹಿಂದೆ ಅಮಿತ್ ಶಾರವರು ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿಯಾದಂತಹ ಡಾಕ್ಟರ್ ಮಂಜುನಾಥ್ ಅವರ ಪರ ಪ್ರಚಾರಕ್ಕಾಗಿ ಕರ್ನಾಟಕಕ್ಕೆ ಬಂದಿದ್ದರು ಅವರು ಬಂದಾಗ ಸ್ವತಃ ಅಮಿತ್ ಶಾರವರು ಈಶ್ವರಪ್ಪನವರಿಗೆ ಕಾಲ್ ಮಾಡಿ ಮುನಿಸು ಎಲ್ಲವನ್ನೂ ಮರೆತು ಬಿ ಜೆ ಪಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿ ಪಕ್ಷದ ವಿರುದ್ಧ ಸ್ಪರ್ಧೆ ಮಾಡಬೇಡಿ ಎಂದರು ಅದನ್ನು ಈಶ್ವರಪ್ಪನವರು ಖಚಿತಪಡಿಸಿದ್ದಾರೆ ಅಮಿತ್ ಶಾರವರು ನನ್ನನ್ನು ಸ್ಪರ್ಧೆಯಿಂದ ಹಿಂದೆ ಸರಿರಿ ನೀವು ಯಾವುದೇ ಕಾರಣಕ್ಕೂ ಸ್ಪರ್ಧೆ ಮಾಡಬೇಡಿ ಎಂದ್ರು ಅಂತ ಈಶ್ವರಪ್ಪನವರು ಹೇಳಿಕೊಂಡರು ಜೊತೆಗೆ ಈಶ್ವರಪ್ಪನವರು ಒಂದು ಕಂಡೀಷನ್ ಸಹ ಹಾಕಿದ್ರಂತೆ ಆಗ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಅವರನ್ನು ತೆಗೆಯಬೇಕು ಜೊತೆಗೆ ಯಡಿಯೂರಪ್ಪನವರ ಕುಟುಂಬದಿಂದ ಬಿಜೆಪಿಯನ್ನು ಸ್ವತಂತ್ರ ಮಾಡಬೇಕು ಅಂತ ಹೇಳಿದ್ದೀನಿ ಅಂತ ಸ್ವತಃ ಈಶ್ವರಪ್ಪನವರೇ ಬಹಿರಂಗವಾಗಿ ಮಾಧ್ಯಮಗಳ ಎದುರಿಗೆ ಹೇಳಿಕೊಂಡಿದ್ದರು ಅಮಿತ್ ಶಾರವರು ನನಗೆ ಡೆಲ್ಲಿಗೆ ಬನ್ನಿ ಮಾತನಾಡೋಣ ಅಂತ ಸೂಚನೆ ಕೊಟ್ಟಿದ್ದಾರೆ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಸ್ಪಷ್ಟವಾಗಿ ಈಶ್ವರಪ್ಪನವರು ಹೇಳಿಕೊಂಡಿದ್ದರು ಆದರೆ ಡೆಲ್ಲಿಗೆ ಹೋದಂತಹ ಈಶ್ವರಪ್ಪನವರಿಗೆ ಅಮಿತ್ ಶಾರವರು ಸಿಗೋದು ಒಂದು ಕಡೆ ಇರಲಿ ಶಾರವರು ತಮ್ಮ ಆಫೀಸಿನಿಂದ ಕಾಲ್ ಮಾಡಿಸಿ ಈಶ್ವರಪ್ಪನವರಿಗೆ ಅಮಿತ್ ಶಾರವರು ಇವತ್ತು ಸಿಗಲ್ಲ ಅಂತ ಹೇಳಿಸಿದ್ದಾರೆ ಬೆಟ್ಟದಂತಹ ಆಸೆ ಇಟ್ಟುಕೊಂಡು ಡೆಲ್ಲಿಗೆ ಹೋಗಿದ್ದಂತಹ ಈಶ್ವರಪ್ಪನವರಿಗೆ ನಿರಾಸೆ ಆಗಿದೆ ಮೊದಲೇ ಯಡಿಯೂರಪ್ಪ ಮತ್ತು ಅವರ ಕುಟುಂಬದ ವಿಜಯೇಂದ್ರ ಮತ್ತು ರಾಘವೇಂದ್ರ ಅವರ ವಿರುದ್ಧ ಗರಂ ಆಗಿರೋ ಈಶ್ವರಪ್ಪನವರಿಗೆ ಬೆಂಕಿಯ ಮೇಲೆ ತುಪ್ಪ ಸುರಿದಂತೆ ಆಗಿದೆ ಸ್ನೇಹಿತರೆ ಎಷ್ಟು ಕಾದರೂ ಕೂಡ ಅಮಿತ್ ಶಾರವರು ಈಶ್ವರಪ್ಪನವರನ್ನು ಭೇಟಿ ಮಾಡಲು ನಿರಾಕರಿಸಿದ್ದರಿಂದ ಈಶ್ವರಪ್ಪನವರಿಗೆ ಕೋಪ ಜಾಸ್ತಿನೇ ಆಗಿದೆ ನಂತರ ಈಶ್ವರಪ್ಪನವರು ಮೀಡಿಯಾ ಮುಂದೆ ಬಂದಂತಹ ಸಮಯದಲ್ಲಿ ಅಮಿತ್ ಶಾ ಮತ್ತು ಮೋದಿಜಿರವರು ನಾನು ಶಿವಮೊಗ್ಗದಿಂದ ಸ್ಪರ್ಧೆ ಮಾಡೋದಕ್ಕೆ ಸಮ್ಮತಿ ಕೊಟ್ಟಿದ್ದಾರೆ ಜೊತೆಗೆ ಬಿ ವೈ ರಾಘವೇಂದ್ರ ಅವರನ್ನು ಸೋಲಿಸಿದರೆ ಬಿ ಎಸ್ ಯಡಿಯೂರಪ್ಪನವರ ಕುಟುಂಬ ರಾಜಕಾರಣ ಕೊನೆಗೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಅಮಿತ್ ಶಾರವರು ನನ್ನನ್ನು ಭೇಟಿ ಮಾಡಿಲ್ಲ ಅಂತ ಹೇಳುವ ಮೂಲಕ ನಾನು ಸ್ಪರ್ಧೆ ರೇಸ್ನಲ್ಲಿ ಇದ್ದೀನಿ ಅಂತ ವ್ಯಾಖ್ಯಾನ ಮಾಡುವುದರ ಮೂಲಕ ಬಿ ಎಸ್ ಯಡಿಯೂರಪ್ಪನವರ ಕುಟುಂಬಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ ಗೆಳೆಯರೇ ಇಲ್ಲಿ ಈಶ್ವರಪ್ಪನವರು ಉಗುರಿನಲ್ಲಿ ಹೋಗೋ ವಿಚಾರಕ್ಕೆ ಕೊಡಲಿ ತಗೊಂಡ್ರ ಪದೇ ಪದೇ ಮಾಧ್ಯಮದ ಎದುರಿಗೆ ಬಂದು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಮತ್ತು ಅವರ ಕುಟುಂಬದ ವಿರುದ್ಧ ಹರಿಹಾಯೋದು ಮಾಡಿ ತಮ್ಮ ಭವಿಷ್ಯಕ್ಕೆ ತಾವೇ ಕುತ್ತು ಮಾಡಿಕೊಂಡ್ರಾ ಅಂತ ಅನಿಸ್ತಾ ಇದೆ ಸ್ನೇಹಿತರೆ ಬಿ ಜೆ ಪಿಯ ಮೂಲಗಳ ಪ್ರಕಾರ ಹೇಳೋದಾದರೆ ಅಮಿತ್ ಶಾರವರು ಈಶ್ವರಪ್ಪರವರನ್ನು ಡೆಲ್ಲಿಗೆ ಕರೆದಿದ್ದು ಎರಡು ಆಫರ್ಗಳನ್ನು ಕೊಡೋದಕ್ಕೆ ಒಂದು ನಿಮ್ಮನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಿ ಕಳಿಸ್ತೇವೆ ಇದಕ್ಕೆ ನಾನು ಬದ್ಧ ಅಂತ ಅಮಿತ್ ಶಾರವರು ಸ್ವತಃ ಹೇಳಿದ್ರಂತೆ ಇದಕ್ಕೆ ನೀವು ಒಪ್ಪಲಿಲ್ಲ ಅಂದರೆ ನಿಮ್ಮ ಮಗನಾದ ಕಾಂತೇಶ್ನನ್ನು ಎಮ್ ಎಲ್ ಸಿ ಮಾಡುತ್ತೇವೆ ಹೀಗೆ ಹೇಗೆ ಆದರೂ ಮೂರು ಎಮ್ ಎಲ್ ಸಿ ಸ್ಥಾನ ಸಿಗುತ್ತೆ ಅದರಲ್ಲಿ ಒಂದಕ್ಕೆ ನಿಮ್ಮ ಮಗನನ್ನ ಹೆಸರನ್ನು ಸೂಚಿಸುತ್ತೇವೆ ಅನ್ನೋ ಭರವಸೆಯನ್ನು ಈಶ್ವರಪ್ಪನವರಿಗೆ ಕೊಡೋದಕ್ಕೆ ಅಮಿತ್ ಶಾರವರು ಈಶ್ವರಪ್ಪನವರಿಗೆ ಕಾಲ್ ಮಾಡಿ ಡೆಲ್ಲಿಗೆ ಬರೋದಕ್ಕೆ ಹೇಳಿದರು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಆದರೆ ಈಶ್ವರಪ್ಪನವರು ಸೈಲೆಂಟ್ ಆಗಿ ಡೆಲ್ಲಿಗೆ ಹೋಗಿ ಮಾತುಕತೆ ಮಾಡಿ ಸ್ಥಾನಮಾನ ಗಿಟ್ಟಿಸಿಕೊಳ್ಳೋ ಬದಲು ಅಮಿತ್ ಶಾ ರವರ ಜೊತೆ ಕಾಲ್ನಲ್ಲಿ ಮಾತನಾಡಿದ ವಿಚಾರವನ್ನೆಲ್ಲ ಮಾಧ್ಯಮದ ಎದುರು ಬಹಿರಂಗಪಡಿಸಿದ್ರು ಮತ್ತು ತಾನು ಡೆಲ್ಲಿಗೆ ಹೋಗಿ ಏನು ಮಾತನಾಡುತ್ತೇನೆ ಅಮಿತ್ ಶಾರವರ ಜೊತೆ ಅನ್ನೋದನ್ನು ಮಾಧ್ಯಮದ ಎದುರು ಬಹಿರಂಗವಾಗಿ ಹೇಳಿದ್ರು ಇದು ಸಹಜವಾಗಿ ಅಮಿತ್ ಶಾರವರಿಗೆ ಇರುಸು ಮುರುಸು ಉಂಟು ಮಾಡಿರಬಹುದು ಇಷ್ಟೊಂದು ಮುಂದೆ ಹೋಗಿರೋ ಈಶ್ವರಪ್ಪನವರನ್ನ ವಾಪಸ್ಸು ಕರೆತರೋದು ಬಹಳ ಕಷ್ಟ ಇದೆ ಅವರ ಜೊತೆ ಮಾತಾಡಿ ಸಮಯ ವ್ಯರ್ಥ ಮಾಡೋ ಬದಲು ಭೇಟಿನೇ ರದ್ದು ಮಾಡಿ ಬಿಡೋಣ ಅನ್ನೋ ನಿರ್ಧಾರಕ್ಕೆ ಅಮಿತ್ ರವರು ಬಂದರು ಅನ್ನಬಹುದು ಈ ಮೂಲಕ ಈಶ್ವರಪ್ಪನವರು ಸಿಗುವ ಸ್ಥಾನಮಾನವನ್ನು ಕಳೆದುಕೊಂಡರೂ ಸ್ನೇಹಿತರೆ ಇದಿಷ್ಟು ಹಿರಿತನಕ್ಕೆ ಬೆಲೆ ಕೊಟ್ಟು ಅಮಿತ್ ಶಾರವರು ಕಾಲು ಮಾಡಿ ಈಶ್ವರಪ್ಪರವನ್ನ ಮಾತುಕತೆಗೆ ಬನ್ನಿ ಅಂತ ಕರೆದಿದ್ರು ಕೂಡ ಈಶ್ವರಪ್ಪನವರು ಪದೇ ಪದೇ ಮೀಡಿಯಾ ಮುಂದೆ ಬಂದು ರಾಜ್ಯ ನಾಯಕರ ವಿರುದ್ಧ ಮಾತನಾಡಿ ಕೇಂದ್ರ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿ ಸಿಗುವ ಸ್ಥಾನಮಾನವನ್ನು ಕಳೆದುಕೊಂಡರು ಅನ್ನಬಹುದು ಸ್ನೇಹಿತರೆ ನಾನು ಕೊಟ್ಟಿರುವ ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಅಂದರೆ ನನ್ನ ಸಬ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವಿಡಿಯೋವನ್ನು ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮೆಲ್ಲರ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ